हाय फ्रेंड्स एल्लरिगू नमस्कार निम्म सखी लक्ष्मी आनंद चानल गे स्वागत। सो इवत्तु नानु माड्ता इरुवंतह वीडियो बंदुबिट्टु तुंबा जनरिगे हेल्प आगुत्ते। नीवु कॉलेजिगे होगि अथवा आफीसिगे होगि अथवा यावदे सभे समारंभगळिगे होगो ऐडिया इद्रे ऑफ कोर्स ई लॉकडाउन अल्लंतु होगकागल्ल बट स्टिल नीवेल्ले होगोदाद्रूनु अथवा मनेनल्ले इदीवि नावु चेन्नागि काणिस्बेकु अंत अंद्रे ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇದು ಆಲ್ಮೋಸ್ಟ್ ಲೈಕ್ ಮನೆಯಲ್ಲಿ ಏನು ಅವೈಲಬಲ್ ಇದೆಯೋ ಆ ಒಂದು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಒಂದು ತ್ವಚೆಯನ್ನು ಬಿಳುಪಾಗಿಸೋ ಆ್ಯಂಡ್ ಬ್ರೈಟನ್ ಆಗಿಸೋ ಒಂದು ಸುಲಭವಾದ ವಿಧಾನ ಅಂತ ಹೇಳ್ಬೋದು. ಸೊ ಹಾಗಾಗಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇದಕ್ಕೆ ಬೇಕಾಗಿರೋದು ಜಸ್ಟ್ 2 ಇಂಗ್ರೀಡಿಯೆಂಟ್ಸು, ಎರಡು ಸಹ ಮನೆಯ ಕಿಚನ್ನಲ್ಲಿ ಅವೈಲಬಲ್ ಇರುತ್ತೆ. ಆ್ಯಂಡ್ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಇದೆರಡು ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಒಳ್ಳೆಯ ಗುಣಗಳಿದೆ. ಆ್ಯಂಡ್ ನಿಮ್ಮ ಮುಖದ ಮೇಲೆ ಈ ಸಮ್ಮರ್ನಲ್ಲಿ ಆಗಿರುವಂತಹ ಸನ್ ಟ್ಯಾನನ್ನು ಸಹ ರಿಮೂವ್ ಮಾಡೋದ್ರ ಮೂಲಕ ನಿಮ್ಮ ಫೇಸನ್ನು ತುಂಬಾ ಬ್ರೈಟಾಗಿ ಆ್ಯಂಡ್ ವೈಟಾಗಿ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನೀವು ತುಂಬ ಬ್ರೈಟಾಗಿ ನಿಮ್ಮ ಫೇಸ್ ಇರಬೇಕು ಅಂತಂದರೆ ಆಲ್ಮೋಸ್ಟ್ ಎವ್ರಿ ಡೇ ಮಾಡ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ತುಂಬ ಜನ ಕೇಳೋದುಂಟು ಇದನ್ನು ಡೈಲಿ ಮಾಡ್ಬೋದು ಅಥವಾ ವೀಕ್ಲಿ ಎಷ್ಟು ಸಲ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದನ್ನು ಖಂಡಿತ ನೀವು ಎವ್ರಿ ಡೇ ಮಾಡ್ಬೋದು. ಆ್ಯಂಡ್ ಎವ್ರಿ ಡೇ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಸನ್ ಟ್ಯಾನ್ ಏನಿದೆ ಅದು ಪೂರ್ತಿಯಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಫೇಸು ಸಹ ಬ್ರೈಟಾಗಿ ಯಾವಾಗಲೂ ಲಕಲಕ ಅಂತ ಹೊಳೆಯುತ್ತೆ. ಸೊ ನಾನೀಗ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರು ಒಂದು ಅರ್ಧ ಚಮಚದಷ್ಟು ಮತ್ತು ಅದರ ಜೊತೆಗೆ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ನು, ಸೊ ಹಾಗಾಗಿ ನಾನು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ನಿನ ಅನುಸಾರವಾಗಿ ನೀವು ಅದಕ್ಕೆ ನಿಮ್ಮ ಸ್ಕಿನ್ನು ಡ್ರೈ ಆಗಿದ್ದರೆ ಜೇನುತುಪ್ಪವನ್ನು ಸಹ ಹಾಕೋಬೋದು. ಸೊ ನಿಮ್ಮ ಸ್ಕಿನ್ನಲ್ಲಿ ತುಂಬ ಆಯಿಲಿನೆಸ್ ಇದೆ ಮತ್ತು ತುಂಬ ಮೊಡವೆಗಳಿದೆ ಅಂತಂದರೆ ಖಂಡಿತ ನೀವು ಇದರ ಜೊತೆಗೆ ಸ್ವಲ್ಪ ಒಂದು ಚಿಟಕಿ ಅರಿಶಿನವನ್ನು ಸಹ ಹಾಕಿ ಯೂಸ್ ಮಾಡ್ಬೋದು. ಆಯಿಲಿನೆಸ್ಸು ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ ಅಂತಂದರೆ ಖಂಡಿತ ಇದರಲ್ಲಿ ನೀವು ಒಂದೆರಡು ಹನಿಯಷ್ಟು ನಿಂಬೆ ರಸವನ್ನು ಸಹ ಸೇರಿಸ್ಬೋದು. ಆ್ಯಂಡ್ ನಿಮ್ಮದು ನಾರ್ಮಲ್ ಸ್ಕಿನ್ನು ಅಂತಂದರೆ ರೋಸ್ ವಾಟರಲ್ಲಿ ಸಹ ಮಿಕ್ಸ್ ಮಾಡ್ಬೋದು. ಸೊ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡ್ಬೋದು. ಸೊ ಯಾವುದೇ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಹಚ್ಚಬೇಕಷ್ಟೇ. ಬೇಸಿಕ್ಕಾಗಿ ಈ ಒಂದು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಏನಿದೆ ಅದು ನಿಮ್ಮ ಸ್ಕಿನ್ನನ್ನು ತುಂಬ ಹೊಳೆಯೋ ರೀತಿ ಮಾಡುತ್ತೆ. ಅದರ ಜೊತೆಗೆ ನೀವು ಆ್ಯಡ್ ಮಾಡುವಂತಹ ಬೇರೆ ಇಂಗ್ರೀಡಿಯೆಂಟ್ಸಲ್ಲೂ ಸಹ ತುಂಬ ಒಳ್ಳೆಯ ಗುಣಗಳಿರುತ್ತೆ. ಸೊ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದಷ್ಟೇ. ಸೊ ಈಗ ಎರಡನ್ನು ಮಿಕ್ಸ್ ಮಾಡಾಗಿದೆ, ಮೊದಲು ಲಂಪ್ಸ್ ಇಲ್ಲದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪೂರ್ತಿ ಮುಖಕ್ಕೆ ಹಚ್ಕೊಂಡ್ರಾಯ್ತು. ಕಾಫಿ ಗಮ ಏನು ಸೂಪರಾಗಿ ಬರ್ತಾ ಇದೆ. ನಿಮಗೂ ಕಾಫಿ ಅಂದರೆ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಕಾಫಿ ಪ್ರಿಯೆ, ತುಂಬ ಇಷ್ಟ ನನಗೆ ಕಾಫಿ ಅಂದರೆ. ಹಚ್ಕೋತೀಯಾ? Do you want to know? Well, I've been thinking about you, and I think I have to listen, because the sun is up, it's a beautiful day, my beginning will be as bright as the sun, come won't you come along, and it feels so bright, it's like luck is raining on me. And follow your heart, doesn't matter how far. There is so much love to give, something's telling me this time. Baby, baby, now I know. Baby, baby, gotta go. There is so much love to give, something's telling me it's right. When you came to me, oh, I knew it's you, yeah, boy. The one to show me now and forever. ಎಷ್ಟು ಸಿಂಪಲ್ ಆಗದ ಒಂದು ವಸ್ತುಗಳಿಂದ ನಮ್ಮ ಚರ್ಮವನ್ನು ಹೇಗೆ ಬಿಳುಪಾಕ್ಸೋದು, ಹಾಗೆ ಬ್ರೈಟ್ ಹಾಕ್ಸೋದು, ಆ್ಯಂಡ್ ಎಸ್ಪೆಷಲಿ ಈ ಒಂದು ಸಮ್ಮರ್ ಟೈಮಲ್ಲಿ ಸನ್ ಟ್ಯಾನನ್ನು ಹೇಗೆ ಹೋಗ್ಸೋದು ಅಂತ ಹೇಳಿ ಸುಲಭವಾಗಿ ತಿಳ್ಕೊಂಡ್ರಿ ಅಲ್ಲ. ಖಂಡಿತ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್. ಬಾಯ್.